ದ ಲಾಡ್ ದೇವರ ನಮ್ಮ ಸ್ತೋತ್ರವಾಗಲಿ ಬಿಡುಗಡೆಯ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ತಂದೆ ದೇವರೇ ಯೇಸು ಕ್ರಿಸ್ತನ ನಾ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ನಾವು ಧ್ಯಾನ ಮಾಡುತ್ತೆ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು ಪವಿತ್ರ ಆತ್ಮನೇ ನಾವು ನಿನ್ನನ್ನು ಸ್ವಾಗತಿಸ್ತೇನೆ ನೀನು ನಮ್ಮ ಮೊದಲಿದ್ದುಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಜನರ ಸಂಗಡ ಮಾತನಾಡಕ್ಕೆ ಪೋತೇನೆ ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು ಪ್ರೋತ್ಸಾಹವನ್ನು ಅಭಿವೃದ್ಧಿಯನ್ನು ಅದು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಇವತ್ತಿನ ಧ್ಯಾನ ಮಾಡ್ತೇವೆ ಪೇತನ ಬರೆದ ಮೊದಲಿನ ಪತ್ರಿಕೆ ಅಲ್ಲಿ ಮೂರನೇ ಆದ್ಯದಲ್ಲಿ ಹತ್ತರಿಂದ ಹನ್ನೆರಡು ವಾಕ್ಯ ಫಸ್ಟ್ ಪೀಟರ್ ಚಾಪ್ಟರ್ ತ್ರೀ ವಾಸ್ ಟೆನ್ ಟು ಟ್ವೆಲ್ ಜೀವದಲ್ಲಿ ಸಂತೋಷಪಟ್ಟು ಸೂದಿನಗಳನ್ನು ನೋಡೋದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನಾಡದಂತೆ ತುಟಿಗಳನ್ನು ಬಿಗಿಗಿಡಿಯಲಿ ಅವನು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ ಸಮಾಧಾನವನ್ನು ಆರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡೆಯಲಿ ಯಾಕೆಂದರೆ ಕರ್ತನು ನೀತಿವಂತರನ್ನು ಕಟಾಕಿಸ್ತಾನೆ ಆತನು ಅವರ ವಿಜ್ಞಾಪನೆಗಳಿಗೆ ಕಿವಿ ಕೊಡುತ್ತಾನೆ ಕಡುಕರಿಗೋ ಕರ್ತನು ಕೋಪದ ಮುಖವನ್ನು ಎಂದು ಬರೆದಿದೆ ಇಲ್ಲಿ ಪೇತ್ರನು ಪ್ರೇರೇ ಇವತ್ತು ಜೀವದ ಸಂತೋಷ ಪಡಬೇಕು ಸೂದ ನೋಡಿದ ಇಷ್ಟವಿಲ್ಲವನು ಕೆಟ್ಟದನ್ನು ನೋಡಿದಂತೆ ತನ್ನ ನಾಲಿಗೆಯನ್ನು ವಂಚನೆ ಮಾತು ನಾಡ ತನ್ನ ತುಟ್ಟಿನ ಬಿಗಿ ಹಿಡಿಯಬೇಕೆಂಬುದಕ್ಕೆ ಪೇತ್ರ ಹೇಳ್ತಾನೆ ಆದರೆ ಈ ವಾಕ್ಯದ ಪ್ರಕಾರ ನಿಮಗೆ ಸೂದಿನ ಒಳ್ಳೆಯ ಭವಿಷ್ಯ ಒಳ್ಳೆಯ ಆಶೀರ್ವಾದ ಒಳ್ಳೆಯ ಆರೋಗ್ಯ ಸಿಗಬೇಕಾದ್ರೆ ಹೇಗೇನು ಜೀವನ ಮಾಡಿಬೇಕು ಯಾವ ರೀತಿ ನಾಲಿಗೆನೂ ಕಡಿಮೆ ಹಾಕಬೇಕು ಅಂದರೆ ಕೆಲವೊಂದು ಸಂಗತಿಗಳನ್ನು ನಿಮಗೆ ವಿವರವಾಗಿ ನಾನು ಹೇಳಿಕೊಡ್ತೇನೆ ಪ್ರೇ ಒಂದನೇ ಸಂಗತಿಯಾಗಿದೆ ಆರೋಗ್ಯವಂತರಾಗಿ ಜೀವಿಸಬೇಕಾದರೆ ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವ ಆಗಬೇಕು ಜ್ಞಾನ ಪುಸ್ತಕ ನಾಲ್ಕನೇ ಆದ್ಯದಲ್ಲಿ ಇಪ್ಪತ್ತರಿಂದ ಇಪ್ಪತ್ತ ಎರಡನೇ ವಾಕ್ಯ ತಂದ ನನ್ನ ಮಾತುಗಳನ್ನು ಆಲಿಸು ನನ್ನ ನುಡಿಗಳಿಗೆ ಕಿವಿಗೊಡು ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ ಅವುಗಳನ್ನು ಹೊಂದುವವರಿಗೆ ಅವು ಜೀವವು ದೇಹಕ್ಕೆಲ್ಲ ಅವೇ ಆರೋಗ್ಯವು ಪ್ರಿಯಲ್ಲಿ ಹೇಳ್ತಾನೆ ನಿಮಗೆ ಒಳ್ಳೆಯ ಆರೋಗ್ಯ ಬೇಕಾದರೆ ಇಲ್ಲಿ ಕೆಲವು ಸಂಗತಿಗಳನ್ನು ಮಾಡಬೇಕು ಒಂದಾಗಿದೆ ಕಂದ ಅಂದರೆ ನನ್ನ ಮಗನೇ ಮಗಳೇ ನನ್ನ ದತ್ತ ದೇವರು ಪ್ರೇರೇ ಮಾತಾಡುವ ಮಾತುಗಳನ್ನು ಕಿವಿಗೊಟ್ಟು ಆಲಿಸುವರಾಗಬೇಕು ಆ ಮಾತುಗಳನ್ನು ಪ್ರೇರಣೆಯು ನಿಮ್ಮ ಹೃದಯದಲ್ಲಿ ನೀವು ಇಟ್ಟುಕೊಳ್ಳಬೇಕು ಮತ್ತು ದೇವರ ಏನೇನು ಪ್ರೇರಣೆ ವಾಕ್ಯ ಕೇಳಿತ್ತು ಈ ಟಿ ವಿ ಮಾಧ್ಯಮದಲ್ಲಿ ಏನೆಲ್ಲ ವಾಕ್ಯ ಓದಿತರೋ ದಿನಾಲೂ ಇಲ್ಲ ನಿನ್ನ ದೃಷ್ಟಿಯು ಅವುಗಳನ್ನು ತಪ್ಪದೇ ಅದರ್ಥ ದಿನಾಲೂ ನೀವು ಸತ್ಯಭೇದವನ್ನು ಪ್ರೇ ಓದುವರ ಅಲ್ಲೇ ಉಡುಪಿಕೆಯು ಹೊಸ ದಿನಾಲೂ ನೀವು ಕ್ರಮಬದ್ಧ ಬದ್ಧ ಓದುವರಬೇಕು ಪ್ರತಿಯೊಂದು ವರ್ಷಕ್ಕೆ ಒಂದು ಸಲವಾದರೂ ನಿಮ್ಮ ಅಲ್ಲೇ ಉಡುಪಿಕೆ ಮತ್ತು ಹೊಸ ಹುಡುಗಿ ಓದಿ ಮುಗಿಸುವ ಒಂದು ಪ್ಲ್ಯಾನ್ ಮಾಡಿಕೊಂಡು ಆ ಪ್ರಕಾರ ಓದುವರಾಗಬೇಕು ಅದೇ ದಿನಾಲು ಓದಬೇಕು ಓದುವುದು ಮಾತ್ರ ಅಲ್ಲ ಓದಿದ ಹಾಗೆ ಆ ವಾಕ್ಯದಲ್ಲಿ ಪ್ರೇರೆ ನಾವು ಹಲ್ಲೆರಡು ಮಕ್ಕಳಿಂದ ಹೊಸ ಅನೇಕ ಆಜ್ಞೆಗಳು ದೇವರು ಕೊಟ್ಟಿದ್ದಾರೆ ಪ್ರೇ ಆ ಪ್ರತಿಯೊಂದು ಆಜ್ಞೆಗಳನ್ನು ಆ ಪ್ರತಿಯೊಂದು ವಾಗ್ದಾನಗಳನ್ನು ಪ್ರೇರಿ ನಿಮ್ಮ ಹರಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ಮುಂದಿನದಾಗಿ ಪ್ರೇರೆ ನೀವು ಆ ದೇವರ ಆಜ್ಞೆಗಳಿಗೆ ನಾವು ವಿದ್ಯೆರಾಗ ನಡೆಯಬೇಕು ಪ್ರೇರೆ ವಿದ್ಯೆ ನಡುವಾಗ ಅಲ್ಲದೆ ಅವರು ಒಂದು ಅಂದರೆ ಯಾರು ದೇವರ ವಾಕ್ಯವನ್ನು ದೇವರ ಆಜ್ಞೆಗಳನ್ನು ದೇವರ ವಾಗ್ದಾನಗಳನ್ನು ನೀವು ನಿಮ್ಮ ಹರದಲ್ಲಿ ನೀವು ಹೊಂದಿಕೊಳ್ಳುತ್ತೋ ಅದು ನಿಮ್ಮ ಹರದಲ್ಲಿ ಬಚ್ಚಿಟ್ಟುಕೊಳ್ಳುತ್ತರು ಅದಕ್ಕೆ ಲಕ್ಷ ಕೊಟ್ಟು ಅದಕ್ಕೆ ವಿಧರ ಅವರಿಗೆ ಪ್ರೇ ಅದು ಜೀವ ಮತ್ತು ದೇಗುಲ ಅವಿಹಾರ್ಯಂದ ಎಂದರ್ಥ ಪ್ರೇರೆ ದೇಹ ವಾಕ್ಯವು ಪ್ರೇರೇ ಈ ಅದು ಮೆಡಿಸಿನ್ ನಿಮ್ಮ ರೋಗಗಳನ್ನು ಗುಣ ಮಾಡುವ ಔಷಧಿ ದೇಹ ವಾಕ್ಯವಾಗಿದೆ ಇವತ್ತು ನಿಮಗೆ ರೋಗಗಳು ಬರುವಾಗ ಡಾಕ್ಟರ್ನ ಮೆಡಿಸಿನ್ ಮಾಡಬೇಕು ಅದೇ ಆ ಮೆಡಿಸಿನ್ಗಿಂತಲೂ ಆ ಮೆಡಿಸಿನ್ ಜೊತೆಯಲ್ಲಿ ಈ ಮೆಡಿಸಿನ್ಸ್ ಮಾಡಬೇಕಾದ್ರೆ ನೀವು ಕಾಯಿಲೆ ಬಂದ ಕೂಡಲೇನೋ ದೇವರನ್ನು ಪರಿಶೀಲನೆ ಮಾಡಲಿ ಕುತ್ಕೊಳ್ಳೋದಿಲ್ಲ ನೀವು ಡಾಕ್ಟ್ರು ಹೋಗಬೇಕು ಡಾಕ್ಟರ್ ಮೆಡಿಸಿನ್ ಎಲ್ಲ ಮಾಡಬೇಕು ಆ ಮೆಡಿಸಿನ್ ಈ ಮೆಡಿಸಿನ್ ಮಾಡಿ ಇದು ಮೆಡಿಸಿನ್ದ ಕಂಡೀಷನ್ ಎಂದರೆ ದಿನಾಲು ತಪ್ಪದೇ ದರ ವಾಕ್ಯವನ್ನು ಓದುವವರಾಗಬೇಕು ಒಂದು ಕಂಡೀಷನ್ ಇದೆ ಅಷ್ಟೇ ಓದಿದಾಗೆ ಆ ವಾಕ್ಯದಲ್ಲಿ ಸಿಗುವಂಥ ಆಜ್ಞೆಗಳನ್ನು ವಾಗ್ದಗಳನ್ನು ನಿಮ್ಮರಲ್ಲಿ ಇಟ್ಟುಕೊಳ್ಳಬೇಕು ಮೂರನೇ ಸಂಗತಿ ಆಗಿದೆ ದೇವರ ಪ್ರತಿದಿನ ಆಜ್ಞೆಗಳಿಗೆ ವಿಧ ಆಗಬೇಕು ಆವಾಗ ಈ ದೇವರ ವಾಕ್ಯ ಪ್ರೇರಣೆ ನೀವು ಬಾಯಿಂದ ಮಾತನಾಡಬೇಕು ಮತ್ತು ನಾಲ್ಕನೇ ಸಂಗತಿ ಆಗಿದೆ ನೀವು ದೇವರ ವಾಗ್ದನ್ನು ಮಾತಾಡಬೇಕು ಆದಿ ಕಾಡಿಂದ ಪ್ರಕಟ ತನಕ ಅನೇಕ ರೋಗಗಳನ್ನು ವಾಸಿ ಮಾಡುವಂಥದ್ದು ವಾಗ್ದಾನ ಕೊಟ್ಟಿದ್ದಾನೆ ಅದೇ ಒಂದು ವಾಗ್ದಾನ ನಿಮಗೆ ನಾನು ಹೇಳ್ತೇನೆ ಯಾಕೆ ವಿಧೇಯತೆ ಐತೆ ಬೇಕೆಂಬುದಾಗಿ ಎ ಪೇಜ್ ಅವರಿಗೆ ಅವರ ಪತ್ರಿಕೆ ಆರನೇ ಆದ್ಯದಲ್ಲಿ ಒಂದರಿಂದ ಮೂರನೇ ವಾಕ್ಯ ತನಕ ಮಕ್ಕಳೇ ನೀವು ಕತ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು ಇದು ಧರ್ಮ ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳಿರಿ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು ನೀನು ಭೂಮಿ ಮೇಲೆ ಬಹುಕಾಲ ಬದುಕಿವಿರಿ ಬರೀ ಅಪ್ಪ ನಿಮಗೆ ದೀರ್ಘಾವಿಸಬೇಕು ಬರೀ ದೀರ್ಘಾವಿಸಬೇಕಾದರೆ ನಿಮ್ಮ ನಿಮಗೆ ಜನ್ಮ ಕೊಟ್ಟಿದ ನಿಮ್ಮ ತಂದೆ ತಾಯಿಗಳನ್ನು ಅವರು ವರದಿ ತನಕ ಅವರನ್ನು ಪ್ರೀತಿಸುವಬೇಕು ಅವರನ್ನು ಆರೈಕೆ ಮಾಡುವರಬೇಕು ಅವರು ಒಳ್ಳೆಯ ಮಾತನ್ನು ಅಂದರೆ ಒಳ್ಳೆಯ ಬುದ್ಧಿ ಮಾತಿಗೆ ಕಿವಿಗೊಡಬೇಕು ಅವ್ರನ್ನ ಸನ್ಮಾನಿಸುವರೆಂದರೆ ಅವರಿಗೆ ವಿರುದ್ಧವಾಗಿ ಮಾತನಾಡಬಾರದು ಅವರಿಗೆ ವಿರುದ್ಧ ಕೈ ಎತ್ತಬಾರದು ಅವ್ರ ವಿರುದ್ಧ ಕೆಟ್ಟ ಮಾತನ್ನು ಮಾತನಾಡಬಾರದು ಅವ್ರಿಂದ ನಿಮ್ಮ ಬಾಯಿಂದ ಸಪ್ಪಿಸಬಾರದು ಅವರಿಗೆ ಸನ್ಮಾನಿಸುವ ಹೀಗೆ ಮಾಡುವುದರೇ ಅಪ ನಿಮಗೆ ಬಹುಕಾಲ ಈ ಲೋಕದಲ್ಲಿ ಬದುಕುವಂತೆ ದೀರ್ಘಾಯಿಸಿಕೊಡ್ತಾರೆ ಬಿತ್ತು ಅನೇಕರು ಪ್ರೇ ಯಾಕೆ ಒಂದು ಹೊಂದ ಯಾಕಂದರೆ ಯಾರ್ಯಾರು ತಮ್ಮ ಹುಟ್ಟಿದ ತಂದೆ ತಾಯಿಗಳನ್ನು ಸನ್ಮಾನಿಸಿದಳೋ ಅವರ ಬುದ್ಧಿ ಮಾತಿಗೆ ಅವರು ವಿದ್ಯೆಯಾಗುದಲ್ಲೋ ಅವರಿಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಮಾತನಾಡಿಕೊಂಡು ಅವರಿಗೆ ಶ್ರಪಿಸಿದಳೋ ಅವರಿಗೆ ದೀರ್ಘಾಯಿಸಿಲ್ಲ ಯಾರೇ ನಿಮಗೆ ದೀರ್ಘಾಯಿಸಬೇಕಾ ಹೇಗೆ ಸಾರಿಗೆ ತಂದೆ ನೀವು ಸನ್ಮಾನಿಸಿದ ಹಾಗೆ ಆತ್ಮಿಕ ತಂದೆ ತಾಯಿಗಳಿಗೆ ಸನ್ಮಾನಿಸ್ತೀವಿ ಅನೇಕ ಪ್ರೇ ನೀವು ನಿಮ್ಮ ಒಡೆ ಹುಟ್ಟಿದ ನಿಮ್ಮ ನಿಮ್ಮ ತಂದೆ ತಾಯಿಗೆ ನೀವು ಸನ್ಮಾನ ಕೊಟ್ಟಿದ್ರೆ ಆತ್ಮಿಕವಾಗಿ ನಿಮ್ಮನ್ನು ಬೆಲೆಸಿದ ದೇವರ ವಾಕ್ಯದಲ್ಲಿ ನಿಮಗೆ ಆತ್ಮಿಕವಾಗಿ ಬೆಲೆಸಿದ ದೇವರ ವಾಕ್ಯದಿಂದ ನಿಮಗೆ ಆತ್ಮಿಕ ಬುದ್ಧಿ ಹೇಳುವಂತಹ ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ನಿಮ್ಮ ಸೇವಕರನ್ನು ಪ್ರೀರೇ ಆತ್ಮಿಕ ತಂದೆಯಾಗಿ ದೇವ ಯಾವ ಸೇವಕರು ನಿಮಗೆ ತಂದೆ ಒಪ್ಪದಲ್ಲಿ ನಿಮಗೆ ದೇವರ ವಾಕ್ಯವನ್ನು ಕಲಿಸಿಕೊಡುತ್ತೋ ಆ ಆತ್ಮಿಕ ತಂದೆಯನ್ನು ನೀವು ಪ್ರೀತಿಸುವರಬೇಕು ಅವರ ಮಾತಿಗೆ ವಿದ್ಯೆ ಇರಬೇಕು ಅವರನ್ನು ಗೌರವಿಸುವ ಸನ್ಮಾನಿಸುವರಬೇಕು ಮತ್ತು ಅವರ ವಿರುದ್ಧವಾಗಿ ಮಾತನಾಡಬಾರದು ಅವರಿಂದ ದೂಷಿಸಬಾರದು ಹೀಗೆ ನೀವು ಶಾರೀಕ ತಂತ್ರಗಳಿಗೂ ಮತ್ತು ಆತ್ಮಿಕವಾದ ನಿಮ್ಮ ತಂತ್ರ ಸನ್ಮಾನಿಸುವುದಾದರೆ ಇದು ಒಂದು ಆಜ್ಞೆ ಮಾತ್ರ ಅಲ್ಲ ಇದೊಂದು ಆಜ್ಞೆ ವಾಗ್ದಾನ ಎಂದೆ ಅಪ್ಪಪ ಅಂಥವರಿಗೆ ಈ ಭೂಮಿಯಲ್ಲಿ ಅನೇಕ ವರ್ಷಗಳು ಬದುಕುವಂತೆ ದಿಡ್ಕೊಡುತ್ತಾನೆ ಎಂದು ಅಪ್ಪ ಹೇಳ್ತಾನೆ ಪ್ರೇರೆ ಮೂರನೇ ಸಂಗತಿಯನ್ನು ನೋಡ್ತೇನೆ ಪ್ರೇರೇ ನಾಲಿಗೆಗೆ ಕಡಿವನ್ನು ಹಾಕುವವರಾಗಬೇಕು ನಾಲ್ಕು ಪುಸ್ತಕ ಹದಿಮೂರನೇ ಆದ್ಯದಲ್ಲಿ ಮೂರನೇ ವಾಕ್ಯ ಪ್ರಾಬ್ ಚಪ್ಟರ್ ತರ್ಟೀನ್ ವರ್ಸ್ ತ್ರೀ ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ ತುಟ್ಟಿಗಳನ್ನು ತಿಳಿದು ಬಿಡುವವನು ನಾಶವಾಗುವನು ಇಲ್ಲಿ ಸೋಲು ಮಾಡ್ತಾನೆ ನಿಮ್ಮ ಬಾಯಿಯನ್ನು ಅಂದರೆ ನಿಮ್ಮ ನಾಲಿಗೆಯನ್ನು ಕೆಟ್ಟ ಮಾತನಾಡದಂತೆ ಅಪರ್ಣಮಿಕೆ ಮಾತನಾಡದಂತೆ ನಕಾರಾತ್ಮಕ ಮಾತನಾಡದಂತೆ ಪದೇ ಪದೇ ಡಾಕ್ಟರ್ ಆ ರಿಪೋರ್ಟ್ ಆ ಕಾಯಿಲೆ ಮಾತನಾಡದಂತೆ ನಿಮ್ಮ ಬಾಯಲ್ಲಿ ಸಪಿಸಿದಂತೆ ನಿಮ್ಮ ಬಾಯಿಯ ನಾಲಿಗೆ ಕಾಯುತ್ತಾನೋ ಅವರು ಜೀವನ ಯಾಕಂದರೆ ನಿಮ್ಮ ಬಾಯಿಯಲ್ಲಿ ಅದಕ್ಕೆ ಅಪ ನಿಮ್ಮ ಬಾಯಿಯನ್ನು ನಿಮ್ಮ ನಾಲಿಗೆಯನ್ನು ವಂಚನೆ ಮಾತುಗಳಂತೆ ನೀವು ಕಾಪಾಡಬೇಕು ಅತಿ ಅಗ್ಗೆ ತೆರೆ ನಿಮ್ಮ ಬಾಯಿಯಲ್ಲಿ ಉಂಟು ಜೀವ ನಿಮ್ಮ ಉಂಟು ಆರೋಗ್ಯ ನಿಮ್ಮ ಉಂಟು ಬಾಯಿ ಮಾತು ಆಶೀವದ ಹಾಗೆ ಸಾಪ ಹಾಗೆ ಮರಣ ಉಂಟು ಅದಕ್ಕೆ ನಿಮ್ಮ ಬಾಯಿಯನ್ನು ಕಾಯುವವನು ಜೀವನ ಕಾಯುತ್ತಾನೆ ತುಟ್ಟುಗಳು ತೆರೆದು ಬಿಡುವನು ನಾಶವಾಗುವನು ಇವತ್ತು ಇವತ್ತು ಅನೇಕ ರೂಪರೇ ಕಷ್ಟದಲ್ಲಿ ಆಪತ್ತಿನಲ್ಲಿ ಸಂಕಟದಲ್ಲಿ ರೋಗದಲ್ಲಿ ವ್ಯಾಧಿಯಲ್ಲಿ ಬೀಳುವುದಕ್ಕೆ ಕಾರಣ ಇಷ್ಟೇ ಅವರು ಬೆಳಗಿನ ಜಾವ ಯಾರು ಪ್ರಾರ್ಥನೆ ಮಾಡೋದಿಲ್ಲವೋ ಯಾರು ಬೆಳಿಗಿನ ಜಾವ ವಾಕ್ಯನ ಓದಿ ಧ್ಯಾನ ಮಾಡಿದಲ್ಲೋ ಅವರು ಬೆಳಗಿನ ಸಾಂಕ್ರ ತನಕ ಮಾತನಾಡುವುದೇ ಅಶುಭ ಸಮಾಚಾರ ಮಾತನಾಡುವುದೇ ಪೇಪರ್ ನ್ಯೂಸ್ ವಾಕ್ಯ ಮಾತನಾಡೋದಿಲ್ಲ ವ್ಯಾಪಾರದಲ್ಲಿ ಅನೇಕ ಅಪಘಾತಗಳು ಅನೇಕ ಸಾವಿರ ಅದನ್ನೇ ಮಾತನಾಡೋದು ಮಾತನಾಡೋದೇ ಎಲ್ಲ ಸಾಪದ ಮಾತು ಈ ರೀತಿ ನೀವು ಬೆಳಗಿನ ಸಾಯಂಕಾಲ ತನಕ ನಿಮ್ಮ ನಾಲಿಗೆಯಲ್ಲಿ ದೇವರಿಗೆ ಒಂದು ಸ್ತೋತ್ರ ಸ್ತುತಿಯನ್ನ ಮಾತ್ ಮಾಡುದೋ ಪ್ರಾರ್ಥನೆ ಮಾಡೋದೋ ದೇವರ ಮಕ್ಕಳ ಓದಿಲ್ಲೋ ಅಂತ ಅವರ ನಾಲಿಗೆ ಕಡಿಯುವನ ಅವರ ಹಾಕಲಿಕ್ಕೆ ಆಗದೆ ಅವರು ಬಾಯಿಂದ ಮಾತಾಡುವ ಕೆಟ್ಟ ಮಾತುಗಳಲ್ಲಿ ಪ್ರೇರೆ ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಆಯುಷ್ಯಕ್ಕೆ ನಿಮ್ಮ ಒಳ್ಳೆ ಬಯಸಿದ ಅಡ್ಡಿ ಆಗ್ತದೆ ಪೇತ್ರನು ಅದಕ್ಕೋಸ್ಕರ ಹೇಳುತ್ತಾನೆ ಅದಕ್ಕೆ ಇಲ್ಲಿ ಸಲುವು ಯಾರು ತಮ್ಮ ಬಾಯಿಯನ್ನು ಕಾಯುತ್ತಾನೋ ಅವರು ತಮ್ಮ ಶರೀರವನ್ನು ತಮ್ಮ ಜೀವವನ್ನು ಕಾಯುತ್ತಾನೆ ತುಟ್ಟು ತೆರೆದು ಬಿಡುವನು ನಾಶವಾಗ್ತಾನೆ ಮುಂದಾಗಿ ಎಲ್ಲಿ ಸಲ ಮಾಡ್ತಾನೆ ಇನ್ನೊಂದು ವಾಕ್ಯ ನೋಡ್ತೇವೆ ಬರೇ ಜಾಣದ ಪುಸ್ತಕ ಹದಿನೆಂಟನೇ ಆದ್ಯಲ್ಲಿ ಇಪ್ಪತ್ತು ಮತ್ತು ಇಪ್ಪತ್ತೊಂದಿನ ವಾಕ್ಯ ಪ್ರಾಬ್ ಏಯ್ಟೀನ್ ಟ್ವೆಂಟಿ ಆ್ಯಂಡ್ ಟ್ವೆಂಟಿ ಒನ್ ಮನುಷ್ಯನು ತನ್ನ ಬಾಯ ಬೆಲೆಯನ್ನು ಒಟ್ಟು ತುಂಬ ಉಣ್ಣುವನು ತನ್ನ ತುಟ್ಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು ಇದರ್ಥ ಆಗದೆ ಮನುಷ್ಯನು ತನ್ನ ಅಂದರೆ ನಿಮ್ಮ ಬಾಯಿಯಲ್ಲಿ ಬೆಲೆ ಎಂದರೆ ದೇಹ ವಾಕ್ಯ ಪ್ರೇರೇ ನಿಮ್ಮ ಬಾಯಿಯಲ್ಲಿ ದೇಹ ವಾಕ್ಯವನ್ನು ದೇರ ವಾಕ್ಯದ ದಿನಾಳು ಮಾತನಾಡುವ ಅಭ್ಯಾಸ ಮಾಡಬೇಕಾದರೆ ದಿನಾಲು ಸತ್ಯವೇದನ ಓದಿಕೊಂಡು ಈ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ತುಂಬಲ್ಪಡುವುದಾದರೆ ಯೇಸು ಕ್ರಿಸ್ತನೇ ಮತ್ತೆ ಅನುಭವಿಸುವಂತೆ ಹನ್ನೆರಡನೇ ಆದ್ಯದಲ್ಲಿ ಮೂವತ್ತ ಐದನೇ ವಾಕ್ಯದಲ್ಲಿ ಹೃದಯದಲ್ಲಿ ತುಂಬಿರುವುದೇ ಬಾಯಿಂದ ಬರುತ್ತದೆ ಹೃದಯದ ಎಂದರೆ ನಿಮ್ಮ ಮನಸ್ಸಿನಲ್ಲಿ ವಾಕ್ಯ ತುಂಬಲ್ಪಟ್ಟರೆ ನಿಮ್ಮ ಬಾಯಲಿ ವಾಕ್ಯವೇ ಬ ಬರುತ್ತದೆ ಎಷ್ಟು ದೇವರ ವಾಕ್ಯ ಮಾತನಾಡುತ್ತಿರುವ ವಾಗ್ದ ಆ ವಾಕ್ಯದಲ್ಲಿ ದೇವರ ವಾಕ್ಯದಲ್ಲಿ ದೇವರ ವಾಗ್ದಾನದಲ್ಲಿ ಜೀವ ಉಂಟು ಮನುಷ್ಯನ ಬಾಯ ಬೆಳೆ ಎಂದರೆ ನಿಮಗೆ ಒಳ್ಳೆಯ ಆಶೀರ್ವಾದ ಬೇಕಾ ದಿನ್ನಾಲು ಈ ವಾಕ್ಯದಲ್ಲಿರುವ ಆಶೀರ್ವಾದಗಳು ಮಾತನಾಡಿ ನಾವು ಧರ್ಮಸ್ಕೊಂಡು ಇಪ್ಪತ್ತೆಂಟು ಒಂದರಿಂದ ಹದಿನಾಲ್ಕನೇ ವಾಕ್ಯವನ್ನು ದಿನಾಲು ಓದಿಕೊಂಡು ದಿನಲ್ಲೂ ಪ್ರಾರ್ಥನೆ ಮಾಡಿದೆವಾ ನನಗೆ ವಿದ್ಯತೆ ಹೃದಯ ಕೊಡಿದೆವಾ ನಿನ್ನ ವಿದ್ಯೇತೆಯ ಮನಸ್ಸುಗಳನ್ನು ಪ್ರಾರ್ಥನೆ ಮಾಡಿ ಮತ್ತು ಆ ವಿಧೇಯತೆ ಬಂದ ಎಲ್ಲ ಆಶೀರ್ವ ದಿನಾಲು ಅರಿಕೆ ಮಾಡಿರಿ ಪ್ರಾರ್ಥ ಹಾಗೆ ಮಾತನಾಡುತ್ತಾ ಆಶೀರ್ವಾದ ಮಾತನಾಡಿ ಯಾವತ್ತಿಗೂ ಪುರೇ ಸಾಪ ಯಾವತ್ತಿಗೂ ಕಷ್ಟ ಮಾತನಾಡಬೇಡಿ ಯಾವತ್ತರ ರೋಗ ಮಾತಾಡಿ ಹಾಗೆ ಮಾಡುವುದಾದರೆ ಪ್ರೇರೇ ನಿಮ್ಮ ಬಾಯಿಂದ ಒಳ್ಳೆಯ ಬೆಲೆನೇ ಆಶೀರ್ವಾದವನ್ನು ನೀವು ಉಣ್ಣುತ್ತೀರಿ ಎಂಬುದಾಗಿ ಇಲ್ಲಿ ತನ್ನ ತಾನು ಫಲ ಸಾಕಾದಷ್ಟು ತಿನ್ನೋನು ಇಪ್ಪತ್ತೆ ಜೀವನ ಮರಣಗಳು ನಾಲಿಗೆ ಹೊಸ ವಸನ ಪ್ರಿಯರು ಅದರ ಫಲವನ್ನು ಅನುಭವಿಸರು ಪ್ರೇ ನಿಮ್ಮ ನಾಲಿಗೆ ಇಲ್ಲಿ ಇಲ್ಲಿ ದೇವರು ಆತ್ಮೇಳ್ತೇನೆ ನಿಮ್ಮ ನಾಲಿಗೆ ಕಡಿವನ ಹಾಕಬೇಕು ಪ್ರೇರೇ ಆ ಕಡಿವನ್ನು ಹಾಕಬೇಕಾ ಪ್ರಾರ್ಥನೆ ಅತಿ ಇಂಪಾರ್ಟೆಂಟ್ ನಿನ್ನ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ಹೇಳಬೇಕು ದೇವ ಈ ನಾಳಿಗೆ ನಿನ್ನ ಆಸ್ತಕ್ಕೆ ನಾವು ಉಪಸ್ಕೊಡ್ತೇನೆ ನೀವೇ ಸೇವೆ ಪವಿತ್ರ ಆತ್ಮನೇ ನಿನ್ನ ಅಭಿಷೇಕದಿಂದ ನಾಲ್ಕು ಅಭಿಷೇಕಿಸುವ ಮತ್ತೆ ಪ್ರಾರ್ಥನೆ ಮಾಡಿ ನಾಲ್ಕು ದೇವರ ಅಸ್ತ ಕೊಪ್ಪಿಸ್ಕೊಡ್ರಿ ದೇವರ ದೇವರ ನಾಲಿಗೆಯನ್ನು ಕೊಕ್ಕೆ ಹಾಕಬೇಕು ನನ್ನ ನಾಲಿಗೆ ಹಾಗೆ ನಿಮ್ಮ ಪವಿತ್ರ ಆತ್ಮನಿಗೆ ಹೇಳಬೇಕು ದೇವರ ಹತ್ರ ಪ್ರಾರ್ಥನೆ ಮಾಡಿ ದೇವರನ್ನ ನಾಲಿಗೆ ಪಾಪ ಮಾಡಿದಂತೆ ನನ್ನ ನಾಲಿಗೆಯಲ್ಲಿ ಕೊಕ್ಕೆ ಹಾಕು ನನಗೆ ನಾಲಿಗೆಗೆ ನನ್ನ ಕಡಿಮೆ ಹಾಕು ದೇವ ಎಂದು ಪ್ರಾರ್ಥನೆ ಮಾಡಿ ಒಂದು ಗಂಟೆ ಆದರೂ ಪ್ರಾರ್ಥನೆ ಮಾಡಿ ಅನ್ಯ ಭಾಷೆ ವರದರ ಅದೇ ಪಂಥ ಸತ್ತಮ ದಿನದಲ್ಲಿ ಯೇಸು ಕ್ರಿಸ್ತನು ವಾಗ್ದಾನ ಮಾಡಿದ ಆ ಪವಿತ್ರಾತ್ಮನ ಅಭಿಷೇಕ ಅದು ಫಸ್ಟ್ ಗಿಫ್ಟ್ ಆಗಿದೆ ಅನ್ಯ ಭಾಷೆ ಯಾಕಂದರೆ ಅನ್ಯ ಭಾಷೆ ಪ್ರಾರ್ಥನೆಯನ್ನು ಯಾರು ಮಾಡುತ್ತಿದ್ದಿನೋಲೂ ಪವಿತ್ರ ಅವರ ನಾಲಿಗೆ ಕಡಿವ್ನ ಹಾಕ್ತಾನೆ ಹೀಗೆ ನಾಲಿಗೆ ಕಡಿವ್ ಹಾಕಬೇಕು ಯಾಕಂದರೆ ನಾಲಿಗೆಯಲ್ಲಿ ಉಂಟು ಪ್ರಿಯರೆ ಜೀವ ಆಶೀರ್ವಾದ ಮರಣ ಉಂಟು ಅದಕ್ಕೆ ಪ್ರಿಯವತ್ತು ನೀವು ಆಸೆ ಕಲಿಬೇಕು ಅನೇಕ ದೇವರ ಮಕ್ಕಳು ಪ್ರಿಯರೆ ಕಷ್ಟದಲ್ಲಿ ಬೀಳೋದಕ್ಕೆ ಅರ್ಧ ಆವಿಷ್ಯ ಸಾಯಲಿಕ್ಕೆ ಕಾರಿಷ್ಟೇ ಅವರು ಒಂದು ಪ್ರಾರ್ಥನೆ ಮಾಡುವುದಿಲ್ಲ ಒಂದು ದೇವರ ವಾಕ್ಯ ಪ್ರಾರ್ಥನೆ ಮತ್ತು ವಾಕ್ಯ ಎರಡು ಇಂಪಾರ್ಟೆಂಟ್ ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ಮಾನ ರೂಪಿಸ್ಕೊಳ್ಬೇಕು ಮತ್ತು ದಿನಾಲು ದರ ವಾಕ್ಯ ಮಾತನಾಡಬೇಕಾದ್ರೆ ದಿನಾಲು ಸತ್ಯ ಓದಬೇಕು ಧ್ಯಾನ ಬಿಟ್ಟು ಓದಬೇಕು ವಾಕ್ಯ ನಾ ಆಗ ನಿಮ್ಮ ತುಂಬಿಪಟ್ಟ ವಾಕ್ಯ ನಿಮ್ಮ ಬಾಯಲ್ಲಿ ಮಾತನಾಡ್ತಿರುವಾಗ ನೀವು ಒಳ್ಳೆಯದನ್ನು ಮಾತನಾಡ್ತೀರಿ ಆಶಿವದ ಮಾತನಾಡ್ತೀರಿ ಶುಭ ಮಾತನಾಡ್ತೀರಿ ಆಗ ಶುಭವು ಆಶಿವ ಕೃಪೆಯು ನಿಮ್ಮ ಬಾಯ ಮೂಲಕವಾಗಿ ನೀವು ಮಾತಾಡಿದ ಹಾಗೇ ನಿಮಗೆ ಎಂಬಲಿಸ್ಕೊಂಡು ಸುಲಭ ಸುಲಭವಿಡ್ತೇನೆ ಒಂದು ವೇಳೆ ನೀವೆಲ್ಲ ವಾಕ್ಯಕ್ಕೆ ವಿಧಿಯಾಗ್ಬೋದು ಅನೇಕ ಗಂಟೆಗಳು ಪ್ರಾರ್ಥನೆ ಮಾಡ್ಬೋದು ದಾನ ಧರ್ಮ ಆದರೆ ನಾಲಿಗಿಲಿ ಕೆಟ್ಟ ಮಾತು ನಕಾರಾತ್ಮಕ ಮಾತು ಸಾಪದ ಮಾತು ಇದೇನೇ ಪದೇ ಪದೇ ಮಾತು ನೋಡಿದರೆ ನೀವು ಮಾತಿದ ಆ ಕೆಟ್ಟ ಮಾತಿಗೆ ತಕ್ಕ ಹಾಗೆ ಮರಣವು ಸಾಪವು ರೋಗ ಬರ್ತದೆ ನಿಮ್ಮ ಇಲ್ಲಿ ಈ ಸೋಲು ಮಣ್ಣು ಇವತ್ತು ಅದಕ್ಕೆ ಅಪ್ಪದ ಪದೇ ಹೇಳ್ತಾನೆ ಜೀವ ಒಳ್ಳೆಯ ಬರೆಯ ನಿಮಗೆ ಒಳ್ಳೆಯ ಭವಿಷ್ಯ ಬೇಕು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೆಯ ಆಸೆ ಬೇಕು ಇಲ್ಲಿ ಲೋಕದ ಪರಿಸ್ಥಿತಿ ನೋಡಬೇಡಿ ಲೋಕ ನೋಡುವಾಗ ಲೋಕದಲ್ಲಿ ಪ್ರೇ ಒಳ್ಳೆಯದು ಎಂದು ಯಾವುದು ನಿಮಗೆ ಕಾಣಲು ಲೋಕದಲ್ಲಿ ಬರ್ತದೆ ಬರಗಾಲ ಬರ್ತದೆ ಲೋಕದಲ್ಲಿ ರಾಣ ವ್ಯಾಧಿಗಳು ಬರ್ತವೆ ಲೋಕದಲ್ಲಿ ಪ್ರಯ ಆರ್ಥಿಕ ಮಾಡಿಕೊಂಡು ಅದೆಲ್ಲ ನೀವು ನೋಡಿಕೊಂಡು ಮಾತನಾಡಬೇಡಿ ದೇವರ ವಾಕ್ಯನ ಓದಿಕೊಂಡು ದೇವರ ವಾಗ್ದ ಅರಿಕೆ ಮಾಡಿದೆ ಲೋಕದ ಎಂಥ ಆದರೂ ಸಹ ದೇವರ ವಾಕ್ಯ ಇರ್ತದೆ ದೇವರ ಮಕ್ಕಳಿಗೆ ಬರಗಾಲದಲ್ಲಿ ಅವರೇ ಕೊರತೆ ಇರುವುದಿಲ್ಲ ಎಂಬುದಾಗಿ ಬರಗಾಲ ಬಂದರೂ ನಿಮಗೆ ಕೊರತೆ ಇರುವುದಿಲ್ಲ ಏನಲ್ಲ ವಾಗ್ದ ಮಾತನಾಡುವ ಅಭ್ಯಾಸ ಮಾಡಿರಿ ಆಗ ನಿಮಗೆ ದೇವರು ಏ ಲೋಕ ಯಾವ ರೀತಿ ಲೋಕದ ಆದರೂ ಸಹ ದೇವರ ಮಕ್ಕಳಿಗೆ ನಿಮಗೆ ದೇವರು ಪರಲೋಕ ಕರೆಯುವ ತನಕ ನಿಮಗೆ ಆಶೀರ್ವಾದವೇ ಶುಭವನ್ನೇನು ಅಣು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ಪೇ ತೊಳ್ತಾನೆ ಜೀವದ ಸಂತೋಷ ಪಡಬೇಕಾ ಒಳ್ಳೆಯ ದಿನಗಳು ಬೇಕಾ ಒಳ್ಳೆಯ ಭವಿಷ್ಯ ಬೇಕಾ ನಿಮ್ಮ ಮಗಳ ಆಶೆ ಒಂದು ಬೇಕಾ ಅದೇ ನಾಲಿಗೆಗೆ ಕಡಿಮೆ ಹಾಕಬೇಕು ಕೆಟ್ಟದ್ದನ್ನು ಬಾರದ ಮೇಲೆ ಸೋಲೇಳ್ತಾನೆ ಅದೇ ರೀತಿ ಎ ಪಿ ಎಸ್ ಬರ್ತಾರೆ ಬರ್ತೀವಿ ಐದು ದಿನದಲ್ಲಿ ನಾಲ್ಕನೇ ವಾಕ್ಯದಲ್ಲಿ ಸಹ ಆಪೋತ್ಪಾದನೆ ಈಗ ಹೇಳ್ತಾನೆ ಎ ಪಿ ಎಸ್ ಚಾಪ್ಟರ್ ಫೈವ್ ವರ್ಸ್ ಫೋರ್ ಹೊಲಸು ಮಾತು ಹುಚ್ಚು ಮಾತು ಕುಚ್ಚ ಮಾತು ಇವು ಬೇಡ ಅಯುಕ್ತವಾಗಿವೆ ಇವುಗಳು ಬಿಟ್ಟು ದೇವರಿಗೆ ಉಪಕಾರ ಸುದ್ದಿ ಮಾಡುವುದು ಉತ್ತಮ ಪುನಃ ಆಪೋತ್ಪಾದನೆ ಹೇಳ್ತಾನೆ ಅನೇಕರು ತಮ್ಮ ಬಾಯಿಯಲ್ಲಿ ಹೊಲಸು ಮಾತು ಪ್ರೇರೆ ಹುಚ್ಚು ಮಾತು ಕು ಮಾತನಾಡಬಾರದು ಆ ಮಾತುಗಳನ್ನು ಬಿಟ್ಟು ಬಿಡಬೇಕು ಆ ಶಾಬವನ್ನು ಬಿಟ್ಟು ಬಿಡಿ ಅದಕ್ಕೆ ಬದಲಾಗೆ ಯಾವಾಗ ದೇವರು ಮಾಡಿರಿ ಎಷ್ಟು ದೇವರು ಉಪಕರಿಸದೆ ಮಾಡುತ್ತಿರೋ ಅಷ್ಟು ದೇವರ ಪ್ರಸನ್ನತೆ ದೇವರಾತ್ನ ಅಭಿಷೇಕವು ಆಶೀರ್ವಾದವು ನಿಮಗೆ ಸಿಗುತ್ತದೆ ನಿಮ್ಮ ಪ್ರಾತಿ ಉತ್ತರ ನಿಮಗೆ ಬರ್ತದೆ ಬರ್ರೆ ಅಷ್ಟೇ ಇನ್ನೊಂದು ವಾಕ್ಯ ನೋಡ್ತೇವೆ ಯಾಕೋ ಬಂದ ಪತ್ರಿಕೆ ನಾಲ್ಕನೇ ಆದ್ಯದಲ್ಲಿ ಹನ್ನೊಂದು ಮತ್ತು ಹನ್ನೆರಡನೇ ವಾಕ್ಯ ಜೇಮ್ಸ್ ಅಡ್ ಫೋರ್ ವರ್ಡ್ ಎಲೆವೆನ್ ಆ್ಯಂಡ್ ಟ್ವೆಲ್ವರ್ಸು ಸಹೋದರರೇ ಒಬ್ಬರನ್ನೊಬ್ಬರು ನಿಂದಿಸಬೇಡಿರಿ ಯಾವನ ಆತನ ಸಹೋದರನ್ನು ನಿಂದಿಸಿದರೆ ಆತನ ಸಹೋದರನ ವಿಷಯಕ್ಕೆ ತೀರ್ಪು ಮಾಡಿದರೆ ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರ ವಿಷಯದಲ್ಲಿ ತಿರುಪು ಮಾಡಿದ ಆಗಾಗುವುದು ಪ್ರೀತ ಅನೇಕರು ಕಷ್ಟದಲ್ಲಿ ಬಿಡಿದ ಕಾರಣ ಅಷ್ಟೇ ಅವ್ರು ತಮ್ಮ ಜೀವಿತವನ್ನು ನೋಡುವುದಿಲ್ಲ ಇತರ ಜೀವಿತವನ್ನು ನೋಡೋದು ಇತರ ತಪ್ಪನ್ನು ಹುಡುಕೊಳ್ಳೋದು ಇತರ ಬಗ್ಗೆ ಬಗ್ಗೆ ನಾವೆಂದಿಗೂ ಪ್ರೇ ದೇವರ ಸೇವಕರ ವಿರುದ್ಧವಾಗಿ ದೇವರ ಸಭೆಯ ವಿರುದ್ಧವಾಗಿ ಯಾರ ವಿರುದ್ಧ ಮಕ್ಕಳು ಎಂದಿಗೂ ಪ್ರೇರೇ ನಿಂದಿಸಬೇಡಿರಿ ಅವರ ತಪ್ಪು ಹುಡುಕಿ ಅವರ ತಪ್ಪು ಬಗ್ಗೆ ಮಾತನಾಡಬೇಡಿರಿ ಅದು ನಿಮಗೆ ಕೊಟ್ಟಾಗ ಜವಾಬ್ದಾರಿ ಅಲ್ಲ ಎಂಬುದಾಗಿ ಯಾಕೋ ಯಾಕೋಬಿಡೋದು ಎಸ್ ಕರ್ಸ್ತಿರ್ತಾನೆ ಎಷ್ಟು ಕಲಿಸ್ತಿರ್ತಾನೆ ತೀರ್ಪು ಮಾಡಬೇಡಿರಿ ನಿಮಗೆ ತೀರ್ಪು ಮಾಡೋ ಅಧಿಕಾರ ಕೊಡಲಿಲ್ಲ ತೀರ್ಪು ಮಾಡೋ ಅಧಿಕಾರಿ ಯುಸ್ ಮಾತು ಕೊಡಲ್ಪಟ್ಟಿದೆ ಕೊಟ್ಟ ಅಧಿಕಾರಿ ಇಷ್ಟೇ ಒಳ್ಳೆಯ ಬೋಧನೆ ಸ್ವಸ್ಥ ಬೋಧನೆ ಅಥವಾ ಸುಳ್ಳು ಬೋಧನೆ ಅದನ್ನು ಪರಿ ತೀರ್ಪು ಮಾಡಿರಿ ಸ್ವಸ್ಥ ಬೋಧನೆ ಸ್ವೀಕಾರ ಮಾಡಿರಿ ಸುಳ್ಳು ಬೋಧನೆ ಬಿಟ್ಟು ಬಿಡ್ರಿ ಪ್ರವಾದನೆಗಳು ಶಿ ತೀರ್ಪು ಮಾಡಿರಿ ಅದೇ ಆ ಸೇವಕರ ಬಗ್ಗೆ ಆಗಲಿ ಸಭೆಯ ಬಗ್ಗೆ ಆಗಲಿ ಅವರ ಸೇವೆಯ ಬಗ್ಗೆ ಆಗಲಿ ನಿಂದಿಸುವುದು ಅವರು ತೀರ್ಪು ಮಾಡೋದು ಅವರ ಬಗ್ಗೆ ಕೆಟ್ಟ ಪ್ರಚಾರ ಮಾಡೋದು ಇದೆಲ್ಲ ಪಾಪ ಪ್ರೇರೇ ಬಿಟ್ಟು ಬಿಡಬೇಕು ಈ ಎಲ್ಲ ಪಾಪ ಮಾಡುವುದರೆ ನಿಮ್ಮ ಆಶೀರ್ವಾದಕ್ಕೆ ಅದು ಅಡ್ಡಿ ಆಗ್ತದೆ ಎಂಬುದಾಗಿ ಯಾಕೆ ಒಬ್ಬನ ಹೇಳ್ತಾನೆ ಅದಕ್ಕೆ ಯಾಕೆ ಮಾಡ್ತಾನೆ ಆದರೆ ನೀನು ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದರೆ ನೀನು ನ್ಯಾಯಾಧಿಪತಿ ಎನಿಸಿಕೊಳ್ಳಿ ಬರುತ್ತು ಅದನ್ನು ಅನುಸರಿಸುವನಲ್ಲ ಪ್ರೇರೇ ದೇವರು ಹೇಳ್ತದೆ ದೇವರ ನ್ಯಾಯದ ನ್ಯಾಯದ ಅಧಿಪತಿ ಎಸ್ಕೋದು ಒಬ್ಬನೇ ಹಾಕಿದ್ದಾನೆ ಯಾವ ದೇವರ ಮಕ್ಕಳಿಗೆ ನಿಮಗೆ ಯಾರಿಗೆ ಮೇಲೆ ತಿರುಪು ಮಾಡಲಿಕ್ಕೆ ಅಧಿಕಾರವಿಲ್ಲ ದೇವರ ವಾಕ್ಯದಲ್ಲಿ ಪ್ರತಿಯೊಂದು ಧರ್ಮಕ್ಕೆ ತೀರ್ಪು ಮಾಡೋ ಅಧಿಕಾರ ಯಾವುದೆಂದರೆ ಬೋಧನೆಯು ಕೇಳುವ ಬೋಧನೆಯನ್ನು ಪ್ರೀರಿ ಅದನ್ನು ತಿರುಪು ಮಾಡಿದರೆ ವಾಕ್ಯದ ಮಗ ಈ ಬೋಧನೆ ದೇವರ ವಾಕ್ಯದ ಆಧಾರ ಉಂಟು ಈ ಬೋಧನೆ ಸ್ವಸ್ಥ ಸ್ವಸ್ಥ ಬೋಧನೆ ವಿಧೇಯತೆಗೆ ನಡೆಸುತ್ತದೆ ಉಂಟ ಸ್ವೀಕಾರ ಮಾಡ್ರಿ ಒಂದು ಬೋಧನೆ ವಿಧಿ ನೋಡಿದ್ರೆ ಅದನ್ನು ಬಿಟ್ಟುಬಿಡಿ ಅದೇ ಆ ಸೇವಕರ ಬಗ್ಗೆ ಅದರ ಸಭೆಯ ಸೇವೆ ಬಗ್ಗೆ ಅಪ ಪ್ರಸಾರ ಮಾಡಿಕೊಂಡು ತಪ್ಪಾಪ ಮಾಡಿಬಿಡಿ ಪ್ರೇ ಅಷ್ಟೇ ಪ್ರವಾದನೆ ಯಾರು ಮಾಡ್ತಾರೋ ಪ್ರವಾದನೆಯನ್ನು ಪರೀಕ್ಷೆ ಮಾಡಿರಿ ದೇವ್ರದ ಬಂದ ಪ್ರವಾದನೆ ನಿಮಗೆ ಭಕ್ತಿ ಅಭಿವೃದ್ಧಿಯನ್ನು ಮಾಡ್ತದೆ ಉತ್ತೇನ ಮಾಡ್ತದೆ ದೇವರ ವಾಕ್ಯ ಅದನ್ನು ಪರೀಕ್ಷೆ ಅದು ಬಿಟ್ಟು ದೇವರ ಸೇವಕರನ್ನ ಹಾಕಬಿಡಿ ದೇವರ ಸಭೆಯನ್ನು ಒಬ್ಬರನ್ನು ತೀರ್ಪು ಮಾಡಬೇಡಿ ನಿಂದಿಸಬೇಡ್ರಿ ಆರ ಬಗ್ಗೆ ಅಪಪ್ರಸಾರ ಮಾಡಬೇಡ್ರಿ ಎಂಬುದಾಗಿ ಯಾಕೆ ಒಬ್ಬ ಹೇಳ್ತಾನೆ ಅನ್ನ ವಾಕ್ಯದಲ್ಲಿ ವಿಧಿಸಿದ ವಿಧಿಸೋದಾಧಿಪತಿ ಒಬ್ಬನೇ ಆತ ಉಳಿಸೋದಕ್ಕೂ ನಾಶ ಮಾಡೋದು ಸತ್ತನು ಈಗಿರುವಾಗ ನಿನ್ನ ನೆರೆಯನ್ನು ವಿಷಯದಲ್ಲಿ ತೀರ್ಪು ಮಾಡೋದಕ್ಕೆ ನೀನು ಯಾರು ಪ್ರಿಯುತ ಅನೇಕರು ದೇವರ ಮಕ್ಕಳು ಪ್ರಿಯರೇ ಅವ್ರಿಗೆ ನಾನು ಏನೋ ಪಾಪ ಮಾಡಿದೇನೆ ಅವರಿಗೆ ಗೊತ್ತಾಗೋದಿಲ್ಲ ಅವ್ರ ಬಾಯಿ ಮಾತಾಡಿದೆ ತಮ್ಮ ಬಗ್ಗೆ ತಮ್ಮ ಜೀವಿತ ತೀರ್ಪು ಮಾಡಿದೆ ಅನೇಕರ ಬಗ್ಗೆ ತೀರ್ಪು ಮಾಡೋದೇ ಅವರ ಮೇಲೆ ದೇವರ ತೀರ್ಪು ಅಂತ ಇಂದಿಗೂ ಪ್ರಿಯರೆ ಒಳ್ಳೆ ದಿವಸ ಬೇಕಾ ಒಳ್ಳೆಯ ಬಯಸಬೇಕಾ ಪ್ರೇ ನಿಮ್ಮ ಬಾಯಿಗೆ ಕೆಟ್ಟ ಕೆಟ್ಟ ಮಾತನಾಡೋದು ಬಗ್ಗೆ ನಿಂದಿಸೋದು ಒಬ್ಬರ ಬಗ್ಗೆ ಚಾಡಿ ಮಾತನಾಡೋದು ಒಬ್ಬೊಬ್ಬ ಅಪಪ್ರಸಾದನ ಮಾತನಾಡೋದು ಒಬ್ಬೊಬ್ಬರ ಪಾಪಗಳನ್ನು ಬರೆಯ್ರೆ ಅದು ಮುಚ್ಚಿಕೊಳ್ಳೋದು ಅದರ ಬಗ್ಗೆಲ್ಲ ಮಾ ಅದರಲ್ಲಿ ಸಹ ಬಿಟ್ಟು ಬಿಡ್ರಿ ಅದೇ ಬದಲಾಗಿ ದೇವರಿಗೆ ಉಪಕಾರ ಸುದ್ದಿ ಮಾಡಿರಿ ದೇವರ ವಾಕ್ಯನ ಮಾತನಾಡಿರಿ ಪ್ರಾರ್ಥನೆ ಮಾಡಿರಿ ಆಗ ನಿಮಗೆ ಒಳ್ಳೆಯ ಭವಿಷ್ಯ ಆಶೆ ಸಿಗುತ್ತೆ ಅಂತ ಪೇತ್ರನಲ್ಲಿ ಹೇಳ್ತಾನೆ ಆಗ ಇದನ್ನು ಸಂಗ ನೋಡ್ತೇವೆ ನಿರ್ದೋಷಿಗಳಾಗಿ ನಡೆಯುವ ಆಗಬೇಕು ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದು ಎರಡನೇ ಆದ್ಯದಲ್ಲಿ ಇಪ್ಪತ್ತರಿಂದ ಇಪ್ಪತ್ತ್ಮೂರು ಫಸ್ಟ್ ಪೀಟರ್ ಸಬ್ ವರ್ಷ ಟ್ವೆಂಟಿನಿಂದ ಟ್ವೆಂಟಿ ತ್ರೀ ತನಕ ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆ ಇದ್ದಿದ್ದರೆ ಅದರಿಂದನೂ ಕೀರ್ತಿ ಅದು ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆ ಇದ್ದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ ಇದಕ್ಕಾಗಿ ನೀವು ಪಟ್ಟಿರಿ ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು ಅದು ಯಾವ ಪಾಪವನ್ನು ಮಾಡಲಿಲ್ಲ ಅದರ ಮೇಲೆ ಯಾವ ಒಂದ್ ಸಿಕ್ಕಲಿಲ್ಲ ಬೈಯುವವನು ಅದು ಪ್ರತಿಗೆ ಬೈಯಲಿಲ್ಲ ಆತನ ಬಾಧೆಯನ್ನು ಅನುಭವಿಸ್ ಅನುಭವಿಸಿದಾಗ ಯಾರನ್ನು ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರನ್ನು ಉಪ್ಪಿಸಿದನು ನೋಡ್ತೇವೆ ಯೇಸು ಕೃಷ್ಣನ ಪುರೇ ನಮಗೆ ಮಾದರಿ ಆಗಿದ್ದಾನೆ ಯೇಸು ಕೃಷ್ಣನ ತಪ್ಪು ಮಾಡಿ ಪಾಪ ಮಾಡಿ ಆತನಿಗೆ ಯಾವ ಬಾಧೆ ಬರಲಿಲ್ಲ ಆಯಿತು ತಪ್ಪು ಮಾಡಿ ಪಾಪ ಮಾಡಿ ಬಾಧೆ ಬಂದರೆ ಅದೇ ದೇವರಿಗೆ ಮಹಿಮೆ ಆಗೋದಿಲ್ಲ ಯೇಸು ಏನು ತಪ್ಪು ಮಾಡಿದೆ ಏನು ಪಾಪ ಮಾಡಿದೆ ದೇವರ ಚಿತ್ತ ಪ್ರಕಾರ ನಡೆಯುವಾಗ ಯೇಸು ಅವಮಾನ ನಿಂದೆ ಅಪಮಾನ ಒಂದು ಸಿಲು ಬೆಮ್ಮಾರನ್ನ ಬಂತು ಪ್ರೇ ಈಲ್ಲ ಬರುವಾಗ ಎಸ್ ಕ್ರಿಸ್ತರೆ ಅವ್ರನ್ನ ಬೈ ಅಲ್ಲಿಲ್ಲ ಅವರನ್ನು ಶ್ರಮಿಸಿದನು ಅದನ್ನು ಸಹಿಸಿಕೊಂಡನು ಈ ರೀತಿ ಪ್ರೇರೆ ನೀವು ದೇವರ ದೃಷ್ಟಿಯಲ್ಲಿಯೂ ಮನದ ದೃಷ್ಟಿಯಲ್ಲಿಯೂ ನಿರುದೂಸಿಕಲ್ಲ ಹಾಗೆ ಹೇಗೆ ಎಸು ಕ್ರಿಸ್ತರೆ ಅವನು ಪಾಪ ಮಾಡಲಿಲ್ಲ ದೇವರ ಚಿತ್ತ ಪ್ರಕಾರ ಅವನ ಕಷ್ಟ ಬರುವಾಗ ಅದನ್ನು ಸಹಿಸಿಕೊಂಡನು ದೇವರಿಗೆ ಚಿತ್ತಗೆ ವಿಧಿ ಈ ರೀತಿ ಪ್ರೇರೆ ದೇವರ ಚಿತ್ತ ಪ್ರಕಾರ ನಿಮಗೆ ಕಷ್ಟಗಳು ಶಿಕ್ಷಕರು ಹಿಂಸೆಗಳು ಬರುವಾಗ ಅದನ್ನು ದೇವರನ್ನು ದೇವ್ರನ್ನು ಗುಣಗುಟ್ಟಬಾರ್ದು ಯಾರ ಬಗ್ಗೆ ತೀರ್ಪು ಮಾಡಬಾರ್ದು ತಾಳ್ಮೆ ಸಹಿಸ್ಕೊಳ್ಬೇಕು ನಿರ್ದೋಷಕನಾಗಿ ಜೀವಿಸಬೇಕು ಈ ರೀತಿ ನೀವು ಜೀವಿಸುವಾಗ ಪ್ರೇರೇ ದೇವರು ನಿಮಗೆ ಒಳ್ಳೆಯ ಭವಿಷ್ಯವನ್ನು ಕೊಡುತ್ತಾನೆ ನಿಮ್ಮದಾಗೆ ಅಪ್ಪದ ಪೇತ್ರನಲ್ಲಿ ಹೇಳುತ್ತಾನೆ ಪ್ರರನೇ ಸಂಗತಿ ಆಗುತ್ತೆ ಕೆಟ್ಟ ನಡ್ತನ ಬಿಟ್ಟರೆ ನಿಮಗೆ ಒಳ್ಳೆಯ ಭವಿಷ್ಯ ಬೇಕಾ ನಿಮ್ಮ ಜೀವಿತ ಕೆಟ್ಟ ಸ್ವಭಾವಗಳು ಕೆಟ್ಟ ಗುಣಗಳನ್ನು ಬಿಟ್ಟು ಬಿಡುವರಾಗಬೇಕು ಏನೇ ಸಂಗತಿ ಒಳ್ಳೆಯ ಕ್ರಿಯೆಗಳನ್ನು ಎಷ್ಟು ಸಾಧ್ಯ ಉಂಟು ಅಷ್ಟು ನಿಮಗೆ ಉಪಕಾರವನ್ನು ಮಾಡಿರಿ ಒಳ್ಳೆಯ ಕ್ರಿಯೆ ಮಾಡಿ ಆಗ ನಿಮಗೆ ಒಳ್ಳೆಯ ಭವಿಷ್ಯತೆ ಎಂಟನೇ ಸಂಗೀತ ಆಗಿದೆ ಕುಟುಂಬದಲ್ಲಿ ಸಮಾಧಾನವನ್ನು ಕಾಪಾಡಬೇಕು ಜಗಳಕ್ಕೆ ಆಸ್ಪದ ಕೊಡಬಾರದು ಗಂಡೆಂಟತೆ ಮಧ್ಯದಲ್ಲಿ ಸಮಾಧಾನ ಕಾಪಾಡ್ರಿ ಒಂಬತ್ತನೇ ಸಂಗೀತಿಯನ್ನು ಮಾಡಬೇಕು ನೀತಿವಂತರಾಗಿ ಜೀವಿಸಬೇಕು ಆಗ ದೇವ್ ನೀತಿವಂತನ ಆಶೀರ್ವ ಮಾಡ್ತಾರೆ ಹತ್ತನೇ ಸಂಗೀತ ಆಗಿದೆ ಅತಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಅತಿ ಆಸಕ್ತಿ ಮಾಡುವ ಪ್ರಾರ್ಥನೆ ಉತ್ತರ ಈ ಹತ್ತು ಸಂಗತಿಗಳನ್ನು ಮಾಡುವುದಾದರೆ ಪೇತನ ನಿಮಗೆ ಒಳ್ಳೆಯ ಭವಿಷ್ಯ ಒಳ್ಳೆಯ ಆರೋಗ್ಯ ದೀರ್ಘಾಯುಷ ಒಳ್ಳೆಯ ಶುಭ ನಿಮಗೆ ಸಿಗ್ತದೆ ಎಂಬುದಾಗಿ ಹೇಳ್ತಾನೆ ದೇವರ ನಮ್ಮ ಸ್ತೋತ್ರವಾಗಲಿ ದೇವರ ಮಾತೃದ ಈ ವಾಕ್ಯವು ನಿಮ್ಮ ಜೀವನ ಉತ್ತೇರ್ಣ ಆಗುತ್ತಾರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ ನಾವು ನಿಮಗೆ ಪ್ರಾರ್ಥನೆ ಮಾಡ್ತೇವೆ ತಂದೆ ದೇವರ ನಾ ಬದಲು ನಿಮಗೆ ಸ್ತೋತ್ರ ಕೊಂಡಾಡ್ತೇನೆ ಈ ಮಾತ್ರೆ ಸಂದ್ಯ ಕೆಲ ಪ್ರತಿಯೊಬ್ಬ ವೀಕ್ಷಕರಿಗೆ ಈ ಹತ್ತು ಸಂಗತಿಗಳು ನಮ್ಮ ಜೀವಿತದಲ್ಲಿ ಅವರು ಅಳವಡಿಸಿಕೊಂಡು ತಮ್ಮ ನಾಲಿಗೆಗೆ ಕಡಿಯನ್ನು ಹಾಕಿ ಹಾಕುವಂತೆ ನಿನ್ನ ಆಜಂಗಡಿ ವಿಧರಾಗುವಂತೆ ನೀ ಸಂದ್ಯಕ ಪ್ರತಿಯೊಬ್ಬ ಕೃಪೆಯನ್ನು ಕೊಟ್ಟು ಅವರಿಗೆ ಒಳ್ಳೆಯ ಭವಿಷ್ಯ ಒಳ್ಳೆಯ ಆಶೀರ್ವಾದ ಎಲ್ಲ ದಿವಸ ಶುಭ கிருப்ப அனுபவசித்தேன் கிருப்பினேன் ஈசு கிரிஸ்த நாமேன்